वेलकम बैक। ಐದು ಗ್ಯಾರಂಟಿಗಳ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ। ರಾಜ್ಯದಲ್ಲಿ ಬಸ್ಗಳ ಸಮಸ್ಯೆ ಇದೆ, ಅದನ್ನ ಸರಿ ಮಾಡಿ ಡುಪ್ಲಿಕೇಟ್ ಸಿಎಂ ಟೆಂಪರರಿ ಸಿಎಂ ಸುಳ್ಳು ಭಾಷಣ ಮಾಡ್ತಾ ಅರೆ ಅಂತ ಹೇಳಿ ಕೂಡ ಆರೋಪವನ್ನ ಮಾಡಿದ್ದಾರೆ। ಅತ್ತೆ ಸೊಸೆ ನಡುವೆ ಗಲಾಟೆಯನ್ನ ತಂದಿಟ್ಟಿದೆ ಇವರ ಗೃಹಲಕ್ಷ್ಮಿ ಅಂತ ಕೂಡ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ। ಮೊಬೈಲ್ ಬೆಳಕಲ್ಲಿ ಶಾಸಕರ ಸಭೆ ಶಾಸಕರ ಸಭೆ ಅವರ ಮೊಬೈಲ್ ಫೋನ್ ಅಲ್ಲಿ ಟಾರ್ಚ್ ಬಿಟ್ಕೊಂಡು ಸಭೆ ಮಾಡ್ತಾವ್ರೆ ಒಂದು ಕ್ಷೇತ್ರದಲ್ಲಿ। ಇದು ನಿಮ್ಮ ಅದೆಂತದು ಗೃಹಜ್ಯೋತಿ ಬೆಳಕೊಡ ಕಾರ್ಯಕ್ರಮ ಗೃಹಜ್ಯೋತಿನಲ್ಲಿ ಮಾದೇವಪ್ಪನಿಗೂ ನಿಂಗೂ ಕತ್ಲು, ಕಾಕಾ ಪಾಟೀಲ್ ಸಂಘ ನನಗೂ ಕತ್ಲು ಸರ್ವರ್ ಡೌನ್ ಇಲ್ಲಿ ಐದು ತಿಂಗಳಾದರೂ ಎಷ್ಟು ಕುಟುಂಬ ಕೊಟ್ಟರು ದುಡ್ಡು ಅನ್ನೋದು ಕ್ಯೂ ನಿಂತವರಿಲ್ಲಿ ಜನ ಭಾರತ ಲಕ್ಷ್ಮಿಗೆ ಗೃಹಲಕ್ಷ್ಮಿ ಆಗಿ ಸಾಲು। ಇದು ಗೃಹಲಕ್ಷ್ಮಿ ಯೋಜನೆ ತಿಂಗಳ ಮೈಸೂರು ಜಿಲ್ಲೆನಲ್ಲೇ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲೇ ಇನ್ನು 1,40,000 ಗೃಹಲಕ್ಷ್ಮಿ ಅವರಿಗೆ ದುಡ್ಡು ಹೋಗಲಿಲ್ಲ, ಮೊದಲನೇ ಕಂತೆ ಹೋಗಿಲ್ಲ। ಜೆಸಿಬಿನಲ್ಲಿ ಸ್ಕೂಲ್ ಬಸ್ ಇಲ್ಲದೆ ಹಳ್ಳಿನಲ್ಲಿ ಜೆಸಿಬಿನಲ್ಲಿ ಕೂತ್ಕೊಂಡು ಹೋಗ್ತಾರೆ, ಮುಂದಗಡೆ ಮಣ್ಣೆ ಎತ್ಕೊಂಡು ಹಾಕ್ತಾರಲ್ಲ ಕೆಲಸಕ್ಕೆ, ಆ ಜಾಗದಲ್ಲಿ ಕೂತ ಹೆಚ್ಚು ಕಡಿಮೆ ಆಗಿ ಮಕ್ಕಳಿಗೆ ಆ ಕುಟುಂಬದ ಪರಿಸ್ಥಿತಿ ಏನಾಗಬೇಕು। ಇನ್ನ ಗ್ಯಾರಂಟಿಗಳ ಮೂಲಕ ವೈಎಸ್ಟಿ ಎಸ್ಎಸ್ಟಿ ಬಂದಿದೆ, ಕರಪ್ಷನ್ ಕಮಿಷನ್ ಎಲ್ಲವೂ ಜಾಸ್ತಿ ಆಗಿದೆ, ಅಭಿವೃದ್ಧಿ ಮಾತ್ರ ಶೂನ್ಯ ಅಂತ ಎಚ್ ಡಿ ಕುಮಾರಸ್ವಾಮಿ ಆರೋಪವನ್ನ ಮಾಡಿದ್ದಾರೆ। ಅತಿ ಹೆಚ್ಚು ಸಾಲವನ್ನ ಸಿದ್ದರಾಮಯ್ಯ ಮಾಡ್ತಿದ್ದಾರೆ। ಮಾಜಿ ಶಾಸಕ ಇನ್ನೊಂದು ನಡೆದಿರತಕ್ಕಂಥದ್ದು ಅಂದ್ರೆ ಮಾಜಿ ಶಾಸಕರ ಜೇಬಿಗೆ ಕತ್ತರಿಯನ್ನ ಹಾಕುವಂತ ಪ್ರಯತ್ನಗಳು ನಡೆದಿದ್ದಾವೆ ತುಮಕೂರಿನಲ್ಲಿ। ಮಾಜಿ ಶಾಸಕ ಮಸಾಲೆ ಜೈರಾಮ್ ಅವರ ಜೇಬಿಗೆ ಕತ್ತರಿಯ ಯತ್ನ ನಡೆದಿದೆ। ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ನಡೆದಿರತಕ್ಕಂತ ಘಟನೆ ಇದು। ಪಿಕ್ ಪಾಕೆಟ್ ಮಾಡುವಾಗ ಕಳ್ಳ ಸಿಕ್ಕಿಬಿದ್ದಿದ್ದಾನೆ, ಪಿಕ್ ಪಾಕೆಟ್ ಮಾಡ್ತಿದ್ದವನಿಗೆ ಗೂಸಾವನ್ನ ಕೊಟ್ಟು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಸ್ಥಳೀಯರು। ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಬಿವೈ ವಿಜಯೇಂದ್ರ ಆಗಮಿಸಿದ್ರು, ಈ ಟೈಮ್ನಲ್ಲೇ ಇಂಥದ್ದೊಂದು ಘಟನೆ ನಡೆದಿರುವಂಥದ್ದು। ವಿಜಯೇಂದ್ರ ಅವರನ್ನ ಬರಮಾಡಿಕೊಳ್ಳೋಕೆ ಅಂತ ಮಾಜಿ ಶಾಸಕ ಮಸಾಲೆ ಜೈರಾಮ್ ಬಂದಿದ್ರು, ಈ ವೇಳೆ ಅವರ ಜೇಬಿನಿಂದ ಹಣವನ್ನ ಎಗರಿಸೋಕೆ ಕಳ್ಳ ಪ್ರಯತ್ನ ಮಾಡಿ ಸಿಕ್ಕಿಬಿದ್ದಿದ್ದಾನೆ। ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷ